ಸ್ಯಾಂಡಲ್ವುಡ್ ನಲ್ಲೂ ಕೂಡ ಪ್ರತಿದಿನ ಒಂದಲ್ಲ ಒಂದು ಜೀವ ಹೋಗುತ್ತೆ. ಇಂದು ಕೂಡ ನಾವು ಅತಿ ಆತ್ಮೀಯರನ್ನ ಕಳೆದುಕೊಂಡಿದ್ದೇವೆ. ಕಳೆದ ಎರಡ್ ಮೂರು ದಿನಗಳಿಂದ ಸ್ಯಾಂಡಲ್ವುಡ್ ಅಲ್ಲಿ ಅದೆಷ್ಟೋ ಜೀವಗಳು ಹೋಗುತ್ತಿದೆ. ಹೌದು, ಕಳೆದ ವಾರದಿಂದ ಸ್ಯಾಂಡಲ್ವುಡ್ ಕಂಪನಿ ಮಿಡಿಯುತ್ತಿದೆ. ತುಂಬಾ ಬೇಕಾದವರನ್ನೆಲ್ಲ ಈಗ ನಾವು ಕಳೆದುಕೊಳ್ತಿದ್ದೇವೆ. ಇಂದು ಕೂಡ ನಮ್ಮನೆಯಲ್ಲ ಬಿಟ್ಟೋಗಿದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಎಂ ಚಂದ್ರಶೇಖರ್ ಅವರು. ಕನ್ನಡ ಚಿತ್ರರಂಗದ ಮೇಲೆ ಇದು ದೊಡ್ಡ ಪರಿಣಾಮ ಬೀರುತ್ತಿದೆ. ನಿಮಿಷಂಬ ಪ್ರೊಡಕ್ಷನ್ ಮೂಲಕ ಅಣ್ಣಯ್ಯ, ಬಿಂದಾಸ್, ಏನೋ ಒಂಥರ, ರನ್ನಾ ಸೇರಿದಂತೆ ಅನೇಕ ಹಿಟ್ ಚಿತ್ರಗಳನ್ನು ನೀಡಿದಂತ ನಿರ್ಮಾಣ ಸಂಸ್ಥೆ ಎಂ ಚಂದ್ರಶೇಖರ್ ಅವರು ಕೊರೋನಾ ಸೋಂಕಿಗೆ ತಗುಲಿದ್ದು ಇಂದು ಬೆಳಗಿನ ಜಾವ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಕಳೆದ 23 ದಿನಗಳ ಹಿಂದೆ ಅಷ್ಟೇ ಚಂದ್ರಶೇಖರ್ ಅವರಿಗೆ ಪಾಸಿಟಿವ್ ಪತ್ತೆಯಾಗಿತ್ತು. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಈ ಸೋಂಕಿನಿಂದ ಗುಣಮುಖರಾಗಿದ್ದರೂ ಕೂಡ ಶ್ವಾಸಕೋಶ ಸಮಸ್ಯೆಯಿಂದ ಬಳಲುತ್ತಿದ್ರು, ಆದರೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಇವರು ನಿರ್ಮಾಣದ ಅನೇಕ ಚಿತ್ರಗಳು ಬರಬೇಕಾಗಿತ್ತು. ಇವರ ಮುಂದಿನ ಚಿತ್ರಕ್ಕೆ ಉಪೇಂದ್ರ ಅವರು ಹೀರೋ ಆಗಿ ಆಯ್ಕೆಯಾಗಿದ್ದರು, ಆದರೆ ವಿಧಿಯಾಟ ಬೇರೆಯಾಗಿತ್ತು. ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಚಿರಪರಿಚಿತರು ಎಂ ಚಂದ್ರಶೇಖರ್ ಅವರು. ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ, ಆದರೆ ಈ ರೀತಿಯ ಒಂದು ಘಟನೆ ಎದುರಾಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಿಚ್ಚ ಸುದೀಪ್, ಡಿಬಾಸ್, ದರ್ಶನ್ ಅವರು ಕೂಡ ಎಂ ಚಂದ್ರಶೇಖರ್ ಅವರು ತುಂಬಾನೇ ಆಪ್ತರಾಗಿದ್ದರು. ಇವರು ಒಬ್ಬ ಹಿರಿಯ ನಿರ್ಮಾಪಕ, ರವಿಚಂದ್ರನ್ ಅವರಿಂದ ಹಿಡಿದು ಇಲ್ಲಿಯ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಕೂಡ ನಿರ್ಮಾಣವನ್ನ ಸಂಸ್ಥೆಯನ್ನು ಹೊಂದಿದ್ದಾರೆ. ಅಂದಿನ ಕಾಲದಿಂದಲೂ ಕೂಡ ಸಿನಿಮಾ ನಿರ್ಮಾಣದತ್ತ ಸಾಗುತ್ತಿದ್ದರು.